ನನ್ನ ಆತ್ಮೀಯ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ತಲಪಾಕಟ್ಟಿ ಬಿರಿಯಾನಿ ಯಾವ ರೀತಿ ಮಾಡೋದು. ಅದು ವೆಜಿಟೇಬಲ್ ತಲಪಾಕಟ್ಟಿ ಬಿರಿಯಾನಿ ಸಕ್ಕತ್ತಾಗಿರುತ್ತೆ. ನಾರ್ಮಲ್ ನಾವು ಪಲಾವ್ ಮತ್ತು ವೆಜ್ ಬಿರಿಯಾನಿ ಎಲ್ಲ ಮಾಡ್ತಿರ್ತೀವಿ ಮನೆಯಲ್ಲಿ ರೆಗ್ಯುಲರಾಗಿ. ಸ್ವಲ್ಪ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಫ್ರೆಂಡ್ಸ್. ಇದು ತಮಿಳ್ನಾಡಲ್ಲಿ ತುಂಬಾ ಫೇಮಸ್ಸು ತಲಪಾಕಟ್ಟಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಬನ್ನಿ. ಸೊ ಅದು ಹೇಗೆ ಮಾಡೋ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ನೀವು ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ನಾನು ವೆಜಿಟೇಬಲ್ಸ್ ಯೂಸ್ ಮಾಡ್ತಿದ್ದೀನಿ. ನೀವು ನಾನ್ ವೆಜ್ ಹಾಕ್ಕೊಳ್ಳಿ, ಚಿಕನ್ನು ಮಟನ್ ನಿಮ್ಮ ಚಾಯ್ಸ್ ಹಾಕ್ಕೊಂಡು ಮಾಡಿ ನೋಡಿ. ಸ್ವರ್ಗಕ್ಕೆ ಎಷ್ಟು ಗೇಣು ಅಂದರೆ ಮೂರೇ ಗೇಣು ಆ ರೀತಿ ಇರುತ್ತೆ ಟೇಸ್ಟು. ಬನ್ನಿ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾವು ನೋಡ್ಕೊಂಬಿಡೋಣ, ಕಿಚನ್ ಒಳಗೆ ಹೋಗೋಣ. ಮೊದಲು ನಾವೇನು ಮಾಡಿದ್ದೀನಿ ಅಂತಂದರೆ, 1 ಟೇಬಲ್ಸ್ಪೂನ್ ಅಷ್ಟು ನಾನು ಮೊಸರು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಒಂದು 2 ಈರುಳ್ಳಿನ ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ದೊಣ್ಣೆ ಮೆಣಸಿನ್ಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 5 ಹಸಿಮೆಣಸಿನ್ಕಾಯನ್ನ ನಾನು ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಟೊಮೊಟೊನ ರೂಪಕ್ಕೆ ತೊಗೊತಿದ್ದೀನಿ. ಆ ಟೊಮೊಟೊನ ನಾನು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಪೆಷಲ್ ತಲಪಾಕಟ್ಟಿ ಬಿರಿಯಾನಿ ಮಸಾಲ ಬೇಕಾಗಿರೋ ಪದಾರ್ಥಗಳು ಬೇಕಾಗುತ್ತೆ. ನಾನು ಹಾಕ್ಬೇಕಾದ್ರೆ ಹೇಳ್ತೀನಿ ಏನೇನು ಬೇಕು ಅಂತ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಒಂದು 10 ನಿಮಿಷದ ಮುಂಚೆ ನೆನೆಸಿಕೊಂಡಿದ್ದೀನಿ. 1 ಟೇಬಲ್ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು 1 ಟೇಬಲ್ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ, 1 ಟೇಬಲ್ಸ್ಪೂನಷ್ಟು ಧನಿಯಾ ಬೀಜ ಬೇಕು. ಓಕೆ, ಧನಿಯಾ ತೊಗೊಳ್ಳಿ, ಧನಿಯಾ ಸೀಡ್ಸು. ಅದು ಹಾಕಿದ ನಂತರ ನೆಕ್ಸ್ಟು ಬಿರಿಯಾನಿ ಎಲೆ ಮತ್ತು ಅರಶಿನ ಪುಡಿ ಬೇಕಾಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಬಿರಿಯಾನಿಲಿ ಒಂದು ಸ್ವಲ್ಪ ಚೂರು ಅರಶಿನ ಪುಡಿ ತೊಗೊಂಡಿದ್ದೀನಿ. ಒಂದೇ ಒಂದು ಚಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಜಾಪತ್ರೆ ಒಂದು ಅರ್ಧ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಅರ್ಧ ಜಾಪತ್ರೆ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಅದಕ್ಕೆ ನಾನು ಇವಾಗ 2 ಲವಂಗ ಯೂಸ್ ಮಾಡ್ತಾ ಇದ್ದೀನಿ, 2 ಏಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ, ಒಂದು ಮರಾಠಿ ಮೊಗ್ಗು ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಪತ್ರೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಹಾಕ್ಕೊಂಡು ಸೋಂಪು ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಇರುತ್ತೆ ಸೋಂಪು, ಅದನ್ನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಮಿಶ್ರಣಕ್ಕೆ 2 ಟೊಮೊಟೊ ಹಾಕ್ತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೋತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ರುಬ್ಕೊಳ್ಳೋಣ. ರುಬ್ಬಿದ ನಂತರ ಅದಕ್ಕೆ ಕರ್ಡ್ ಹಾಕ್ತಾ ಇದ್ದೀನಿ, ಮೊಸರು ಹಾಕ್ಕೊಳ್ಳಿ, ಕಲರ್ ಹಂಗೆ ಇರುತ್ತೆ ಈ ಮೊಸರು ಹಾಕಿ ರುಬ್ಬೋದ್ರಿಂದ. ಈ ಸ್ಟೇಜಲ್ಲಿ ಈ ಮಿಶ್ರಣದಲ್ಲಿ ಗ್ರೀನ್ ಕಲರ್ ಹಂಗೆ ಇರುತ್ತೆ ನೋಡಿ, ಮಿಶ್ರಣ ರೆಡಿಯಾಗಿದೆ. ಬನ್ನಿ ಅದು ಯಾವ ರೀತಿ ಮಾಡೋ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡು 4 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, 1 ಟೇಬಲ್ಸ್ಪೂನ್ ಗೀ ಹಾಕ್ಕೊಂಡು, 2 ಈರುಳ್ಳಿ ನಾನು ಕಟ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನ ಹಾಕ್ಕೊಂಡು ಈ ರೀತಿ ನಾನು ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ಸ್ಟೇಜಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನೀವು ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ನೀವು ಚಿಕನೋ ಮಟನೋ, ನಾನು ವೆಜಿಟೇಬಲ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಚಿಕನು ಮಟನು ಹಾಕಿ ನೋಡಿ, ಅದರ ಟೇಸ್ಟೇ ಅಲ್ಟಿಮೇಟ್ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಸ್ಟೇಜಲ್ಲಿ ನಾವು ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ತಿರುಗಿಸ್ಕೊಳ್ಳೋಣ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಆಗಿದ ತಕ್ಷಣ 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡ್ಮೇಲೆ ಚೆನ್ನಾಗಿ ವಾಸನೆ ಎಲ್ಲ ಹೋದ್ಮೇಲೆ ನೆಕ್ಸ್ಟು ತರಕಾರಿಗಳು ಹಾಕ್ಕೋಬೇಕಾಗತ್ತೆ. ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಬಟಾಣಿ ಅದನ್ನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಬಾಡಿಸ್ಕೋಬೇಕು. ನೋಡಿ ಇವಾಗ ತರಕಾರಿಗಳನ್ನ ಹಾಕ್ತಾ ಇದ್ದೀನಿ, ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳೋಣ. ಒಂದು 2 ನಿಮಿಷ ನೀಟಾಗಿ ಬಾಡಿಸ್ಕೊಂಡ ಮೇಲೆ ನಾವು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು. ನೋಡಿ ಈ ಸ್ಟೇಜ್ ಚೆನ್ನಾಗಿ ಫ್ರೈ ಆದಮೇಲೆ ನಾವಿವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡಬೇಕಾಗತ್ತೆ. ಈ ಸ್ಟೇಜಲ್ಲಿ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ, ಒಂದು 1 ಮಿನಿಟ್ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಂಡು, 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸ್ ನೀರು, ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಅಳತೆ ಮಾಡಿಟ್ಟಿದ್ದೀನಿ, 4 ಗ್ಲಾಸ್ ನೀರು ನಾನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ ಕುದಿ ಬಂದಮೇಲೆ ನಾವು ರೈಸ್ ಹಾಕ್ಬೇಕಾಗತ್ತೆ. ನೋಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೆಕ್ಸ್ಟು ಒಂದ್ಸಲ ಈ ರೀತಿ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲ್ ಬಿಟ್ಟರೆ ಸಾಕು ಫ್ರೆಂಡ್ಸ್. ಆಲ್ರೆಡಿ ನಾವು ರೈಸ್ನ ನೆನೆಸಿರ್ತೀವಿ ನೀರಲ್ಲಿ, ಚೆನ್ನಾಗಿರೋದು ಉದ್ದುದ್ರಾಗಿ ಬರುತ್ತೆ. ಒಂದು ವಿಷಲ್ ಬಿಟ್ಬಿಟ್ಟು ಒಂದು 20 ನಿಮಿಷ ಅದನ್ನು ಹಂಗೆ ಬಿಟ್ಬಿಡಿ, ಆಮೇಲೆ ಓಪನ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಒಂದು ವಿಷಲ್ ಬಿಟ್ಟಿದ್ದೀನಿ, ಒಂದು ವಿಷಲ್ ಬಿಟ್ಟು ಇನ್ನು 20 ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕ
ಸಕ್ಕದಾಗಿ ಬಂದಿದೆ ಗ್ರೇನ್ಸ್ ಅದೆಲ್ಲ ಸಕ್ಕದಾಗಿ ಬಂದಿದೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಒಂದೇ ಒಂದು ಅಕ್ಕಿನೂ ಇದಾಗಿಲ್ಲ ಮೆತ್ತಗಾಗಿಲ್ಲ ಉದ್ರುದ್ರಾಗಿ ಇಷ್ಟು ಬಿಡಿ ಬಿಡಿ ಬಿಡಿಯಾಗಿ ಇಷ್ಟು ಸಕ್ಕದಾಗಿ ಬಂದಿದೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ನಮ್ಮ ತಲಕ್ಪಾಕಟ್ಟಿ ಬಿರಿಯಾನಿ ರೆಡಿ ಟು ಸರ್ವ್ ಇಷ್ಟೇ ಸಿಂಪಲ್ಲು ನಾರ್ಮಲ್ ಪಲಾವಿನ ಸ್ವಲ್ಪ ಡಿಫ್ರೆಂಟಾಗಿ ನೀವು ಮಾಡಿ ನೋಡಿ ನಿಮ್ಮ ಮನೆಯವರೆಲ್ಲರೂ ಎಂಜಾಯ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಸುಲಭ ತುಂಬಾ ಸಿಂಪಲ್ಲು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಮರೆದಿರ ಕ್ಲಿಕ್ ಮಾಡಿಕೊಡಿ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿರುತ್ತೆ ಇನ್ನೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಗೆ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ನನ್ನ ಲಿಂಕ್ನ ಇನ್ಸ್ಟಾದಲ್ಲಿ ಶೇರ್ ಮಾಡಿ ಟ್ವಿಟರಲ್ಲಿ ಶೇರ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ಆದಷ್ಟು ನನ್ನ ವೀಡಿಯೋಸ ಲೈಕ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಥ್ಯಾಂಕ್ ಯು ವಿಲ್ ಮೀಟ್ ಯು ಇನ್ ಅದರ್ ರೆಸಿಪಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಬಾಯ್.